ನಮಸ್ಕಾರ ವೀಕ್ಷಕರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ, ಭಾರತ ಹಾಗೂ ಡರ್ಬಿ ಸ್ಯಾರ್ ಮಧ್ಯೆ ಇವತ್ತು ಪಂದ್ಯ ನಡೆಯಲಿದೆ. ಟಿ ಟ್ವೆಂಟಿ ಪಂದ್ಯ ಮೊದಲನೇ ಪಂದ್ಯಕ್ಕಾಗಿ ಇವತ್ತು ಭಾರತ ಪ್ಲೇಯಿಂಗ್ ಎಲೆವನ್ ಯಾರ್ಯಾರು ಇದ್ದಾರೆ, ಹಾಗೆಯೇ ದೊಡ್ಡ ದೊಡ್ಡ ಆಟಗಾರರು ಮತ್ತು ಸ್ಟಾರ್ ಆಟಗಾರರು ಹೊಸ ಆಟಗಾರರೆಲ್ಲ ಎಂಟ್ರಿ ಆಗಿದ್ದಾರೆ, ಯಾರ್ಯಾರು ಇದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಭಾರತ ಕಡೆಯಿಂದ ಯಾರಪ್ಪ ಅಂದರೆ ಹಾರ್ದಿಕ್ ಪಾಂಡೆ ಅವರು ಕ್ಯಾಪ್ಟನ್ ಇದ್ದಾರೆ. ಹಾರ್ದಿಕ್ ಪಾಂಡೆ ಆಗಬೇಕಾಗಿತ್ತ ಅಥವಾ ದಿನೇಶ್ ಕಾರ್ತಿಕ್ ಆಗಬೇಕಾಗಿತ್ತ ಎಂಬುದು ಕಮೆಂಟ್ ಮಾಡಿ. ಹಾಗೆ ಭಾರತ ಕಡೆಯಿಂದ ಪ್ಲೇಯಿಂಗ್ ಎಲೆವನಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ಇಶಾನ್ ಕಿಶನ್ ಸ್ನೇಹಿತರೆ ಅದ್ಭುತವಾದಂತ ಹೇಳಿ ಮಾಡಿಸಿದಂಥ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಇವರು ನಮ್ಮ ಭಾರತ ತಂಡ ಕಡೆಯಿಂದ ಓಪನರ್ ಹಾಗೂ ಇವ್ರ ಜೊತೆ ಓಪನರ್ ಇರ್ತಾ ಇರೋದು ದೀಪಕ್ ನಿವಾಸ್ ಹೂಡಾ ಅವರು. ಸ್ನೇಹಿತರೆ ಇವಾಗ ಅದ್ಭುತವಾದಂಥ ಆಟಗಾರ, ಎರಡೂ ಆಟಗಾರರು ಇವಾಗ ಓಪನರಲ್ಲಿ ಇರ್ತಾರೆ. ಮೂರನೇ ನಂಬರ್ಗೆ ಇರೋದು ಯಾರಪ್ಪ ಅಂದರೆ ತ್ರಿಪಾಠಿ ಅವರು, ರಾಹುಲ್ ತ್ರಿಪಾಠಿ ಅದ್ಭುತವಾದಂಥ ಆಟಗಾರ. ನಾಲ್ಕನೇ ನಂಬರ್ಗೆ ಇರೋದು ಸಂಜು ಸ್ಯಾಮ್ಸಂಗ್. ಸ್ನೇಹಿತರೆ ಈ ಆಟಗಾರರು ಸೂಪರ್ ಆದಂಥ ಆಟವಾಡ್ತಾರೆ. ಹಾಗೆಯೇ ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಇವ್ರ ಜೊತೆ ಒಂದು ಸಾಥ್ ನೀಡಲು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲಿ ನಾಲ್ಕನೇ ಐದನೇ ನಂಬರ್ಗೆ ನೋಡ್ಬೋದು ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡೆ ಇದ್ದಾರೆ. ಸ್ನೇಹಿತರೆ ಇವರು ಕೂಡ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಶೈಲಿ ಚೇಂಜ್ ಮಾಡಿಕೊಂಡಿದ್ದಾರೆ ಹಾಗೂ ಆಲ್ರೌಂಡರ್ ರೂಪದಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ. ಹಾಗೆಯೇ ದಿನೇಶ್ ಕಾರ್ತಿಕ್ ಇದ್ದಾರೆ, ಇವರು ಈಗಾಗಲೇ ಒಂದು ಒಳ್ಳೆ ರೀತಿಯಾಗಿ ಫಾರ್ಮಲ್ಲಿ ಇದ್ದಾರೆ. ಇವರು ಇಂಡಿಯನ್ ಟೀಮಿಗೆ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಆರನೇ ಏಳನೇ ನಂಬರ್ಗೆ ಬರ್ತಾ ಇರೋದು ಯಾರಪ್ಪ ಅಂದರೆ ಅಕ್ಷರ್ ಪಟೇಲ್. ಸ್ನೇಹಿತರೆ ಅಕ್ಷರ್ ಪಟೇಲ್ ಅದ್ಭುತವಾದಂಥ ಆಟಗಾರ. ಎಂಟನೇ ನಂಬರ್ಗೆ ಇಲ್ಲಿ ಹರ್ಷಲ್ ಪಟೇಲ್ ಇದ್ದಾರೆ, ಅದ್ಭುತವಾದಂಥ ಹೇಳಿ ಮಾಡಿಸಿದಂಥ ಆಟಗಾರ. ಒಂದು ಇವಾಗ ಒಂಬತ್ತನೇ ನಂಬರ್ಗೆ ಬರ್ತಾ ಇರೋದು ಭುವನೇಶ್ವರ್ ಕುಮಾರ್. ಸ್ನೇಹಿತರೆ ಅದ್ಭುತವಾದಂಥ ಆಟಗಾರ, ಇವರು ಕೂಡ ನಮ್ಮ ತಂಡಕ್ಕೆ ಭಾರತ ಕಡೆಯಿಂದ ಹೇಳಿ ಮಾಡಿಸಿದಂಥ ಆಟಗಾರ. ಇಲ್ಲಿ ಉಮ್ರಾನ್ ಮಲಿಕ್ ಇದ್ದಾರೆ ಸ್ನೇಹಿತರೆ, ಇವರು ಅದ್ಭುತವಾದಂಥ ಆಟಗಾರರು. ಇವರು ಅಥವಾ ಇಲ್ಲಿ ಇನ್ನೊಬ್ಬ ಆಟಗಾರ ಹರ್ಷದೀಪ್ ಸಿಂಗ್ ಅವರು ಇದ್ದಾರೆ ಸ್ನೇಹಿತರೆ. ಈ ಎರಡು ಆಟಗಾರರಲ್ಲಿ ಒಬ್ಬರು ಯಾರಾದರೂ ಅಡಿ ಆಡ್ತಾರೆ. ಇಲ್ಲಿ ಕೊನೆಯದಾಗಿ ಸ್ಪಿನ್ ಮಾಂತ್ರಿಕ ಚಹಲ್ ಯುಜಿ ಚಹಲ್ ಇದ್ದಾರೆ ಸ್ನೇಹಿತರೆ, ಅದ್ಭುತವಾದಂಥ ಆಟಗಾರ. ನೋಡೋಣ ಯಾವ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಈ ಪಂದ್ಯಕ್ಕೆ ಗೆದ್ದು ಬರುತ್ತೆ. ಈ ಪಂದ್ಯದಲ್ಲಿ ಅದ್ಭುತವಾದಂಥ ಆಟಗಾರರಿದ್ದಾರೆ ನಮ್ಮ ತಂಡದಿಂದ ಒಂದು ಅದ್ಭುತ. ಇವತ್ತು ಒಂದು ಟೆಸ್ಟ್ ಪಂದ್ಯ ನಡೀತಾ ಇದೆ, ಈ ಟೆಸ್ಟ್ ಪಂದ್ಯ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಹಾಗೆ ಸ್ನೇಹಿತರೆ ಈ ಪಂದ್ಯ ಪ್ರಾರಂಭವಾಗುವುದು ರಾತ್ರಿ 11 ಗಂಟೆಗೆ. ಸ್ನೇಹಿತರೆ ಇವತ್ತು ರಾತ್ರಿ 11 ಗಂಟೆಗೆ ಪ್ರಾರಂಭ ಆಗುತ್ತೆ, ನೀವು ಕೂಡ ನೋಡದೆ ಮಿಸ್ ಮರಿಬೇಡಿ. ಸ್ನೇಹಿತರೆ ಇವತ್ತು ಸೂಪರ್ ಆದಂಥ ಪಂದ್ಯ T20. ಹಾಗೆ ಈ ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ.